ಎಲ್ಲೆಲ್ಲೂ ನಾನೇ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಿದ್ದವ್ರೆ ನಮ್ಗೆ. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಯೋ ಹೋಗುವೆನು, ಏನೋ ಮಾಡುವೆನು. ಈ ಸಿಕ್ಕರು ಸಿಗದಿದ್ದರು ಇದೆ ತುಂಬ ಮಾಡುವೆನು. ಹೇಳು ಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿ ಕನಸ ಬರೀ ಬೋಲಿ ಕನಸ. ಏನು ಸೊ ಗೈಸ್, ವಿ ಆರ್ ಲೀವಿಂಗ್ ಬೆಳ್ತಂಗಡಿ ಶ್ರೀಹರಿ ಅವರು ಊರು ಇವಾಗ ಬಿಡ್ತಾ ಇದ್ದೀವಿ. ಸೊ ಗಾಡಿಯೆಲ್ಲ ಚೈನ್ ಲೂಪ್ ಮಾಡಿ ಚೈನ್ ಕ್ಲೀನ್ ಮಾಡಿದ್ದಾಯಿತು, ಬಿಕಾಸ್ ಎಷ್ಟೇ ಕ್ರೇಜಿ ಆಫ್ ರೋಡ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿಂದ ನಾವು ಸರ್ಗೂರು ಹೋಗ್ತಾ ಇದ್ದೀವಿ. ಸರ್ಗೂರಲ್ಲಿ ಬಾಯ್ಸ್ ವೈಟಿಂಗು ನೋಡ್ತಾ ಇದ್ದೀವಿ ಶ್ರೀಹರಿ ಪೆಟ್ಟಿದ್ದು. ಸೊ ವಿ ಆರ್ ಲೀವಿಂಗ್ ಬೆಳ್ತಂಗಡಿ, ಕ್ರೇಜಿ ಜಾಗ. ಬಟ್ ಮಳೆ ಬಂದಿಲ್ಲ ಅಂದರೂ ಏನು ಹ್ಯೂಮಿಡಿಟಿ ಇದೆ ಅಂದರೆ ಜ್ಯೂಸ್ ಮೇಲೆ ಜ್ಯೂಸ್ ಇಟ್ಟಿದೆ ನಮಗೆ. ಸೈಕು ಗುರು, ಇಲ್ಲೇ ವರ್ಕೌಟ್ ಮಾಡಿದ್ರೆ ಒಂದು ತಿಂಗಳಲ್ಲಿ 10 kg ರೀ ಸಣ್ಣ ಬಿಡ್ಬೋದು. ನೋಡಿ ಶ್ರೀಹರಿ ಅವ್ರ ತಂದೆ ಇವಾಗಲೂ 6-pack ಇಟ್ಟವ್ರೆ, ಸೇಮ್ ಅವ್ರ ಥರನೇ ಇದ್ದಾರೆ. ಪುಟ್ಟ ಚೆಕ್ ಪೋಸ್ಟು 6 ಗಂಟೆಗೆ ಕ್ಲೋಸ್ ಆಗಿರುತ್ತೆ, ಅದು ನೋಡಿಕೊಂಡು ನೋಡಬೇಕು. ಅದೇನೋ ಕ್ಲೋಸ್ ಆಗಿದ್ರೆ ಹುಣಸೂರು ಮೇಲೆ ಸರ್ಗೂರ್ಗೆ ಹೋಗೋ ಪ್ಲ್ಯಾನು. ನೋಡೋಣ ಬನ್ನಿ, ಒಂದೇ ಒಂದು ಪಿಚ್ ಸ್ಟಾಪ್ ಕೊಡೋಣ ಅಂತ ಇದ್ದೀವಿ. 300 kilometers ಆಗುತ್ತೆ ಇಲ್ಲಿಂದ. ವಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಸರ್ಗೂರಲ್ಲಿ. ಸ್ಟೇ ಎಲ್ಲ ಅರೇಂಜ್ ಮಾಡಿದ್ದಾರೆ ಸುಪ್ರೀತ್ ಅಂತ, ನಮ್ಮ ಸಬ್ಸ್ಕ್ರೈಬರು, ಹಳೆಯ ಸಬ್ಸ್ಕ್ರೈಬರು ನಮಗೆ. ಹಾಂ, ಚಿಕ್ಕಮಗಳೂರಲ್ಲಿ 2 ದಿವಸ, ಬೆಳ್ತಂಗಡಿ 2 ದಿವಸ, ಇದು 5th day. Day 5 ಸರ್ಗೂರು, Day 6 ಮನೆ. ಸೊ ಬೆಳ್ತಂಗಡಿ ಬಿಡ್ತಾ ಇದ್ದೀವಿ ಇವಾಗ. ಸೂಪರಾಗಿತ್ತು ಜಾಗ, ಶ್ರೀಹರಿ ಅವ್ರ ಮನೆ ಇದು. ಇಲ್ಲಿಂದ ಸರ್ಗೂರ್ಗೆ ಹೋಗಿ ಸರ್ಗೂರಿಂದ ಮನೆ, ಲಾಸ್ಟ್ 2 days ಪ್ಲ್ಯಾನು. ನೆಕ್ಸ್ಟ್ ಟೈಮ್ ಬಂದಾಗ ಓಡ್ತೀನಿ. ಹಾ, ಎಲ್ಲರೂ ಒಂದು ರೌಂಡ್ ಪೆಟ್ರೋಲ್ ಹಾಕ್ಸ್ತಾ ಇದೀವಿ, ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ. 104 rupees 38 paisa ಸಾಕು ಮೇಡಮ್. ಹಿಂಗೆ ಒಂದೊಂದು ಡ್ರಾಪು ಇಂಪಾರ್ಟೆಂಟ್. $8.46 ಗುರು ನಂದು. ಎಲ್ಲಿದೆ? ಹಾಂ, ಸೆಕೆಂಡ್ ಜಿಪ್ಪು. ಹಾಂ, ಏನಿದೆ? ಹಾಂ, ಪಿಂಕ್ ಕಲರು. $8.46.31 ಇಬ್ಬರದು ಸೇರಿಸ್ಕೊಡು. $8.46.31 ಅವ್ರದ್ದು ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಬೇಕು. ಅವರು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮದು ಈ ರೈಡು ವ್ಲಾಗ್ಸ್ ಹಾಕ್ತೀರೇನ್ರಿ? ಹಾಕ್ತೀರಾ? ಓಕೆ, ಈ ರೈಡ್ ವ್ಲಾಗ್ಸ್ ಹಾಕ್ತಾರಂತೆ. ಹೌದಾ? ಓಕೆ, ಈ ರೈಡಿಂದನೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾರದು ಅವ್ರು ಗಿರಿಯವರು. ಸೊ ಚೆಕ್ ಮಾಡಿ ಅವ್ರ ವೀಡಿಯೋಸು, ಅವ್ರ ವೀಡಿಯೋಸಲ್ಲಿ ನಾನು ಕಾಣಿಸ್ತೀನಿ. ಸೊ ಅದಕ್ಕಾದರೂ ನೀವು ಹೋಗ್ಬಿಟ್ಟು ನೋಡಿ, ಮಜಾ ಇರುತ್ತೆ. ಆಮೇಲೆ ಗಿರಿ ಏನಂದರೆ ಕಾಮಿಡಿ, ನಮ್ಮ ಈ ರೈಡಿಂಗ್ ಟೀಮಲ್ಲೇ ಎಂಟರ್ಟೈನ್ಮೆಂಟ್ ಅಂದ್ರೇ ಗಿರಿ. ಆ್ಯಕ್ಚುಲಿ ಗಿರಿ ಮತ್ತು ಶ್ರೀಹರಿ ಇಲ್ಲದೆ ಸ್ಪಿಟಿ ರೈಡು ನಂಗೆ ಮಜಾನೇ ಅನಿಸಿರಲಿಲ್ಲ. ಪ್ಲೇಸಸ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಮೇನ್ ಎಂಟರ್ಟೈನ್ಮೆಂಟ್ ಬಂದು ಇವರಿಬ್ಬರೇ ನನಗೆ. ಯಲ್ಲಾಪುರನೂ ನೋಡಿರ್ತೀರಾ, ಮಹಾರಾಷ್ಟ್ರನೂ ನೋಡಿರ್ತೀರಾ, ಫುಲ್ಲು ಕಾಮಿಡಿ ಎಂಟರ್ಟೈನ್ಮೆಂಟು. ಸೊ ನೋಡಿ ಅವರು ವ್ಲಾಗ್ಸು, ಅವ್ರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂತ ನೀವು ಹೋಗಿ ಚೆಕ್ ಮಾಡಿ. ಮಜಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಸೊ ಏನು ನೋಡ್ತಾ ಇದ್ದೀರಾ, ಇದು ಪುತ್ತೂರು. ಪುತ್ತೂರಿನ ಫೇಮಸ್ ದೇವಸ್ಥಾನ ಇದೆ, ಲಕ್ಷ್ಮೀ ವೆಂಕಟರಮಣ ಟೆಂಪಲ್ಲು. ನಾವಿವಾಗ ಪುತ್ತೂರಲ್ಲಿದ್ದೀವಿ. ತುಂಬಾ ಕ್ರಾಸ್ ವಿಂಡು, ಹೆವಿ ಮಳೆ ಸಡನ್ ಆಗಿ, ಒಳ್ಳೆ ಮಜಾ ಇತ್ತು. ಇವಾಗ ಸೂರ್ಯ
ಮೇಲೆ ನಾವು ಮಡಿಕೇರಿ ಹೋಗೋದು. ಚೆನ್ನಾಗಿ ಮಳೆ ಬರ್ತಾಯಿತ್ತು, ರೋಡ್ ಕೂಡ ತುಂಬ ಚೆನ್ನಾಗಿದೆ ಟುವರ್ಡ್ಸ್ ಮಡಿಕೇರಿ. ಒಂದು 30-40 ಕಿಲೋಮೀಟರ್ ಇರ್ಬೋದು, ಬಾಯ್ಸ್ ಎಲ್ಲ ಪಾಸ್ ಆಗಿಬಿಟ್ರು. ನಾನು ತುಂಬ ಸ್ಲೋ ಆಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಎಲ್ಲಿಯೂ ಹೋಗಿದ್ದ ನಿಂತ ಬಸ್ಸಲ್ಲಿ ಸೀಟೊಂದು ಹಿಡಿದು ನಿಂತು ಇಡೀ ಸಂಜೆ ನನ್ನನ್ನು ನಂಬರಿಕೆ ಮಾಡುವೇನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಯೋ ಹೋಗುವೆನು, ಏನೋ ಮಾಡುವೆನು. ಈ ಸಿಕ್ಕರು ಸಿಗದಿದ್ದರು ಇದೆ ತುಂಬ ಹಾಡುವೆನು. ಹೇಳು ಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿ ಕನಸ ಬರೀ ಬೋಲಿ ಕನಸ. ಏನು ಯೋಗರಾಜ್ ಭಟ್ಟು, ಏನೋ ಏನೋ ಹೇಳ್ಬಿಟ್ನು. ಏನೋದು ಯಾವ ಸಾಂಗ್ ಏನೇನೋ ಹೇಳ್ಬಿಟ್ನವ್ರು ಯೋಗರಾಜ್ ಭಟ್ಟು. ಸೊ ಗೈಸ್, ಇಲ್ಲಿ ಮ್ಯಾಗಿ ಮಾಡ್ತಾಯಿದ್ರು. ಸೊ ಎಲ್ಲರೂ ಒಂದೊಂದು ಮ್ಯಾಗಿ ತಿಂದ್ವಿ. ಟೈಮ್ ಬಂದು ಆಲ್ಮೋಸ್ಟ್ ಒಂದು 4:20 ಆಗಿದೆ ನೋಡಿ. ನಮ್ಮ ಸ್ಪೆಕ್ಸ್ ಹಿಂಗೆ ಬನ್ನಿ. ಅಯ್ಯೋ ರಾಮ, ಇದು ಹಿಂಸೆ ಗುರು. ಮಳೆ ಬಂದಾಗ ಒಳಗೆ ಒದ್ದೆ ಬೇರೆ ಆಗೋಗತ್ತಲ್ಲ, ಒಳಗೆ ಗ್ಲೇಯರ್ ಒಳಗಡೆ ಬೆರಳು ತೋರಿಸೋದು ಹಿಂಸೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಬರಲು ಗಾಳಿಯಲ್ಲಿ ಸಿಂಪನೇಕೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಬರಲು ಗಾಳಿಯಲ್ಲಿ ಸಿಂಪನೇಕೆ. ಅವನ ನಿಯಮ ಮೀರಿ ಇಲ್ಲಿ ಏನು ನಡೆಯದು ನೀನು. ಓ, ಇದು ಫಾಲ್ಸ್ ಬೇರೆ ಐತಲ್ಲ ಗುರು. ಬಯಸಿದಂತೆ ಬಾಳಲೇನು ನಡೆಯದು, ವಿಶಾಲವಾಗಲಿ ವಿನೋದವಾಗಲಿ ಅದೇನಾಗಲಿ ಅವನ ಕಾರಣ. ಪಾನಿಗಂದು ಎಲ್ಲೆಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಗೈಸ್, ಮಡಿಕೇರಿ ರೀಚ್ ಆಗಿದ್ದೀವಿ. ಸೊ ದಿಸ್ ಇಸ್ ಮಡಿಕೇರಿ. ಅಲ್ಲಿ ಒಂದು ರೈಟ್ ಬರುತ್ತೆ, ಅದು ತಲಕಾವೇರಿಗೆ. ಬರ್ತ್ ಪ್ಲೇಸ್ ಆಫ್ ಕಾವೇರಿ ನದಿ. ಪ್ರಪಂಚನ ಮಿನಿಯೇಚರ್ ಆಗಿಟ್ರೆ ಅದು ಇಂಡಿಯಾ ಅಂತೆ, ಇಂಡಿಯನ್ನ ಮಿನಿಯೇಚರ್ ಆಗಿಟ್ರೆ ಅದು ಕರ್ನಾಟಕ. ಎಲ್ಲಾನು ಕಂಟಿನ್ಯೂ ಮಾಡ್ಕೊಂತ ಇದೆಯಲ್ಲೋ ರಾಮ. ಓಯ್, ಬಿಟ್ಬಿಡ ಮಚ್ಚ, ನೋಡ್ಕೊಳ್ಳೋಣ ಏನಾಗತ್ತೆ ಅಂತ. ಬೇಗ ಹುಚ್ಚ ಥರ ಹೋಗ್ತೀವಿ ನೋಡಿ ಯಾರು.
ಸೊ ನಾವು ಕುಟ್ಟ ರೂಟ್ ತೊಗೊತಾ ಇಲ್ಲ, ಸೊ ಟೈಮ್ ಮ್ಯಾನೇಜ್ ಆಗಲಿಲ್ಲ, ಹಾಗಾಗಿ ಕರಿಯಪಟ್ಟಣ ಹುಣಸೂರ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆಫ್ ಮಾಡಿದ್ವಿ, ಬಟ್ ಶ್ರೀಹರಿ ಗಾಡಿ ಬ್ಯಾಟ್ರಿ ಹೋಗಿ ಹಾಕ್ಕೊಂಡಿದೆ. ಸೊ ಸ್ವಲ್ಪ ಇವನ್ ಗಾಡಿನ ಇವಾಗ ಪುಷ್ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಈ ಕಡೆ ತಿರುಗಿಸ್ಕೊಂಬಿಡು ಮುಚ್ಚ, ಅವ್ನ ಗಾಡಿ ಎಲ್ಲ ಗುರ್ತಾ ಇದೆಯೋ, ತಿರುಗಿಸ್ಬಿಡು ಆಮೇಲೆ ಕೂತ್ಕೊಳು. ಏನಲ್ಲ ಒಂದು ಗಾಡಿ ತಿರುಗ್ಸಕ್ಕಾಗಲ್ಲ ಅಂತ ಜ್ಯೂಸ್ ಇಳಿತಾ ಇದೆಯಾ. ಹಲೋ, ಕೀನೆ ಹಾಕಿಲ್ಲ ಏನೋ ಮಗಲೋ, ನಾನೇನೋ ಮಾಡ್ಲಿ ಹಾಕು. ತ್ರೀ ಟು ಒನ್ ಅಪ್ಪ ಯೋಶಪ್ಪ, ಸ್ಟಾರ್ಟ್ ಆಯ್ತು ಗಾಡಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್. ಎಷ್ಟು ದೂರ ಇದ್ದಾವೆ? ಇನ್ನ ಒಂದು 83 ಕಿಲೋಮೀಟರ್ಸ್ ಬೈ. ನಡಿ. ಅಲ್ಲಿ ಬಾಬು ನೋಡಿ, ಪೆರಿಯಪಟ್ಟಣ ಬಾಯ್ ಸಿಕ್ಕಿದ್ದಾರೆ ಮೂರು ಜನ, ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಿದ್ದವ್ರೆ ನಮಗೆ. ಸೊ ಇವಾಗ ಹೇಳಿದ್ರು ಇವರು ಪೆರಿಯಪಟ್ಟಣ ಯಾಕೆ ಡಿವೈನ್ ಆಫ್ ಗಾಡೆಸ್ ಅಂತ ಕರೀತಾರೆ ಅಂತ. ಅದೊಂದು ಪವರ್ಫುಲ್ ದೇವತೆ ಇದೆಯಂತೆ. ಯಾವ ದೇವರು ಬ್ರೋ? ಮಶ್ಲಿಕಮ್ಮ. ಓಹೋ, ಜಾತ್ರೆ ಗೀತ್ರ ನಡೆಯುತ್ತಾ? ಯಾವಾಗ? ಓಹೋ, ಬೇರೆ ಏನೇನು ಜಾಗ ಇದೆ ಅಲ್ಲಿ ನೋಡಕ್ಕೆ? ಓಕೆ ಬಾಯ್ಸ್, ಬರೋಣ. ಹಾ, ಫೋಟೋ ಹೆಲ್ಮೆಟ್ ಹಾಕ್ತಾರೆ, ಓಡಿಸ್ಕೊಂಡು ಬಂದ್ರ ಬ್ರೋ. ಇತ್ತಲ್ ಪತ್ತಲ್ ಹೋಗೋಣ. ಓಕೆ ಬ್ರೋ, ಆಲ್ ದ ಬೆಸ್ಟ್ ಬ್ರೋ. ಬಾಯ್ ಬಾಯ್ ಬ್ರೋ. ಹಾಂ ಬ್ರೋ, ಸಿಗೋಣ ಬ್ರೋ. ಹಾಂ ಬಾಯ್ ಬ್ರೋ, ಸಿಗೋಣ. ಕೊಡಗುನ ಇಲ್ಲ ಬ್ರೋ, ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಲಿಲ್ಲ, ಡೈರೆಕ್ಟಾಗಿ ಹೊಡ್ಕೊಂಡು ಬಂದ್ಬಿಟ್ವಿ. ಆ್ಯಕ್ಚುಲಿ ನಾವು ಕುಟ್ಟ ಮೇಲೆ ಹೋಗ್ಬೇಕಾಗಿದ್ದು, ಟೈಮು ಮ್ಯಾಚ್ ಆಗಲ್ಲ, ಚೆಕ್ ಪೋಸ್ಟ್ ಅಲ್ವಾ, ಸೊ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಈ ಕಡೆ ತೊಗೊಂಡ್ವಿ. ಅಲ್ಲ, ಆ ಕಡೆ ಕುಟ್ಟ ರೂಟ್ ಇತ್ತು ನಮ್ಮದು, ವಿರಾಜಪೇಟೆ ಮೇಲೆ. ಹಾಂ, ಕುಟ್ಟ ಅದು ಹಾಂ ಕ್ಲೋಸು ಆಗಿರುತ್ತೆ. ಇನ್ನೊಂದು ಏನಂದರೆ ಅಲ್ಲಿ ಚೆಕ್ ಪೋಸ್ಟ್ ಇದೆ ಬಾವಳಿ ಎಕ್ಸಿಟ್ ಆಗಬೇಕಂದ್ರೆ, ಸೊ ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇದೇ ರೂಟ್ ತೊಗೊಂಡು. ಖಂಡಿತ ಖಂಡಿತ. ಓಕೆ ಬ್ರೋ, ಸಿಗೋಣ. ಬಾಯ್. ಬಾಗ್ರು ಎಲ್ಲೆಲ್ಲೂ ನಾನೇ ಬನ್ನಿ. ಸೊ ಆನ್ ದ ವೇ ಟು ಎಚ್ ಡಿ ಕೋಟೆ ಅಂದರೆ ಸರ್ಗೂರು, ಯಾವುದು ಸೈಕ್ ಆಗಿತ್ತು ಬೋರ್ಡು ನೋಡಿದ್ರೆ, ಟೈಗರ್ ಬ್ಲಾಕ್ ಅಂತೆ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದು ಫೋಟೋ ಹಾಕ್ಕೊಳ್ಳೋಣ, ಬಿಕಾಸ್ ಟೈಗರ್ಗೂ ನಮಗೂ ಹೆವಿ ಕನೆಕ್ಷನ್ನು, ನಿಮ್ಗೆ ಗೊತ್ತಿದೆ. ಗೌತಮ್ ನಾಯ್ಡು ಕನ್ನಡ, ಗೌತಮ್ ನಾಯ್ಡು ಅಂತ ಸರ್. ಸರ್, ಏನಕ್ಕೆ ಜಾಗ ಟೈಗರ್ ಬ್ಲಾಕ್ ಅಂತಾರೆ? ಓಹೋ,
ಆ ಕಾಲದಲ್ಲಿ ಮೈಸೂರು ರಾಜರು ಇಲ್ಲಿ ಬೇಟೆ ಆಡ್ತಾ ಇದ್ರಂತೆ, ಅದಕ್ಕೆ ಟೈಗರ್ ಬ್ಲಾಕ್ ಅಂತ. ಕ್ರೇಜಿ ಅಲ್ವಾ? ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ, ಭಯನೇ ಇಲ್ಲ ನೋಡಿ. ಇಲ್ಲಿ ಟೈಗರ್ ಬ್ಲಾಕ್, ಶ್ರೀಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಬಾರೋ ಇಲ್ಲಿಂದ 3 ಕಿಲೋಮೀಟರ್ ಅಷ್ಟೇ. ಇದು ಶ್ರೀಕೋಟೆ ಹೆಡ್ ಪೋಸ್ಟು. ಎಲ್ಲಿದ್ದೀರಾ, ಎಲ್ಲಿದ್ದೀರಾ, ಎಲ್ಲಿದ್ದೀರಾ? ರೆವ್ ಅಂತ ಕೊಟ್ಟಿದ್ದೀನಿ, ರಿಪ್ಲೈ ಮಾಡಬೇಕು ಹುಡುಗರು. ಎಲ್ಲಿದ್ದೀರಾ, ಎಲ್ಲಿದ್ದೀರಾ? ಇನ್ನೊಂದು ರೆವ್ ಅಂತ ಕೊಡ್ತಾ ಇದ್ದೀನಿ. ಯಾರು ಇರ್ಬೋದು, ಇದೇ ಕಣೋ ಪಾಯಿಂಟು. ಎಲ್ಲಿ ಹೇಳ್ರಿ, ಯಾರೋ ಆರೋ ನೋಡಿತವ್ರೆ, ಆರೋ ನೋಡಿತವ್ರೆ, ಯಾರೋ. ಹಾಯ್ ಬ್ರೋ, ಹಾಯ್. ಸುಪ್ರೀತ್ ಫ್ರೆಂಡಾ ನೀವು? ಓಕೆ ಓಕೆ, ಹಾಂ ಹೋಗೋಣ. ಏನ್ರಿ ಬಾಯ್ಸ್ ಎಲ್ಲ ರೌಂಡ್ ಅಪ್ ಮಾಡಿದ್ದೀರಾ? ಓ ಇಲ್ಲಿದ್ದಾರೆ ಸಾಹೇಬ್ರು. ಸರ್ ನಮಸ್ಕಾರ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ಆರಾಮ? ಓ ಆರಾಮ. ಕಸಿನು ಹಾಯ್. ರೆಡಿ ಮೇಡಮ್, ಮನೆ ಹತ್ರ ಬರ್ತಾ ಇದ್ದೀವಿ. ಏನೋ ರೆಡಿ ಮಾಡೋ ಬರ್ತಾ ಇದ್ದೀವಿ ಅಂತ ಏನೋ ಏನೋ ಮಾಡ್ತಾರೆ ಅವರು, ಏನೋ ಮಾಡ್ತಾರೆ. ಮಗ ಫೋನ್ ನೋಡ್ಬಿಟ್ಟು ರೆಡಿ ಮಾಡ್ರೋ ಬರ್ತಾ ಇದ್ದೀವಿ ಅಂತ. ಓಕೆ ಗೈಸ್, ಮತ್ತೆ ಸಿಗೋಣ. ಅಲ್ಲೇ ತಿನ್ನೋಣ, ಅಲ್ಲೇ ತಿನ್ನೋಣ ಬಿಡಿ. ನಿಮಿಷ ನಾನೇ ಅದರ ಗಾಡಿ ಬರ್ತೀನಿ. ಹಾಂ ಬನ್ನಿ ಬನ್ನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ.